ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಮೇ ಇಪ್ಪತ್ತಾರಕ್ಕೆ ನೇಮಕವಾದ ದೇವರ ವಾಕ್ಯವು ಕರ್ತನೇ ನಮ್ಮ ರಾಜನು ಆತನೇ ನಮ್ಮನ್ನು ರಕ್ಷಿಸುವನು ಏಷಾಯಿನು ಬರೆದ ಪ್ರವಾದನ ಗ್ರಂಥ ಮೂವತ್ತ್ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಮ್ಮ ಮೇಲಿನ ವಾಕ್ಯವು ಕರ್ತನ ಜನರ ಹೃದಯಗಳ ಮೇಲೆ ಆಳವಾಗಿ ಪ್ರಭಾವಿತವಾಗಬೇಕಾದ ಭಾವನೆಯಾಗಿದೆ ಕೈಸರನೇ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಈ ಲೋಕವು ಕೂಗಬಹುದು ಆದರೆ ಕರ್ತನ ಜನರು ನಿಜವಾದ ಇಸ್ರಾಯೇಲಿಯರು ಇದರ ವಿರುದ್ಧವಾಗಿ ಅಂದರೆ ಕರ್ತನೇ ನಮ್ಮ ರಾಜನು ಎಂದು ಭಾವಿಸುತ್ತಾರೆ ಆತನ ಆಜ್ಞೆಗೆ ಅನುಗುಣವಾಗಿ ನಾವು ಈ ಲೋಕದ ರಾಜರನ್ನು ಗೌರವಿಸುತ್ತೇವೆ ಮತ್ತು ದೈವಿಕ ಆಜ್ಞೆಗೆ ವಿರುದ್ಧವಾಗಿ ಇರದೇ ಇರುವ ಪ್ರತಿಯೊಂದು ನಿರ್ದಿಷ್ಟ ಲೋಕದ ಕಾನೂನುಗಳನ್ನು ಪಾಲಿಸುತ್ತೇವೆ ಆದರೆ ಅದೇನೇ ಇದ್ದರೂ ಈ ಲೋಕದ ರಾಜರಿಗಿಂತ ಹೆಚ್ಚಾಗಿ ಕರ್ತನು ಅಂದರೆ ತಂದೆಯಾದ ದೇವರು ನೇಮಿಸಿದ ಇಮ್ಮಾನುವೇಲ್ ರಾಜನಿಗೆ ನಮ್ಮ ಮಾನ್ಯತೆ ಗೌರವ ಮತ್ತು ವಿಧೇಯತೆಯನ್ನು ತೋರಿಸಬೇಕು ಆತನು ನಮ್ಮ ಹೃದಯದಲ್ಲಿ ಸಿಂಹಾಸನಾರೂಢನಾಗಿದ್ದರೆ ನಾವು ಎಲ್ಲೇ ಇದ್ದರೂ ನಮ್ಮ ನಡತೆ ಮತ್ತು ಮಾತುಗಳಲ್ಲಿ ಆತನಿಗೆ ನಿಷ್ಠಾವಂತರಾಗಲು ಸುಲಭವಾಗಿರುತ್ತದೆ ನಾವು ಆತನನ್ನು ನಿರಾಕರಿಸಿದರೆ ಆತನು ನಮ್ಮನ್ನು ನಿರಾಕರಿಸುತ್ತಾನೆ ಆದರೆ ನಾವು ಆತನ ಮುಂದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ಸಹ ನಮ್ಮನ್ನು ತಂದೆ ಮತ್ತು ದೂತರ ಮುಂದೆ ಸ್ವೀಕರಿಸುವನು ಆತನು ಅಂತಿಮವಾಗಿ ನಮ್ಮನ್ನು ರಕ್ಷಿಸುತ್ತಾನೆ ಆತನ ಸಭೆಯಾದ ಆತನ ದೇಹವಾದ ನಮ್ಮ ಮೂಲಕ ಮೂಲ ವಾಗ್ದಾನದ ಪ್ರಕಾರ ಲೋಕದ ಎಲ್ಲಾ ಸಂತತಿಯವರನ್ನು ಆಶೀರ್ವದಿಸುತ್ತಾನೆ ಆಗ ನಾವು ಆತನೊಂದಿಗೆ ಅದನ್ನು ಸ್ವಾಸ್ಥ್ಯವಾಗಿ ಪಡೆಯುತ್ತೇವೆ ಆಮೇನ್